ವಾಸ್ತು ಫಲಕ್ಕೆ ಹೋಗ್ ಹೋಗಾದ್ರೆ ಸೊ ವೀಕ್ಷಕರೇ ಈಗ ತಿಳಿಯೋಣ ವಾಸ್ತು ಫಲ ವಾಸ್ತುಫಲದಲ್ಲಿ ಪೂಜೆ ಮನೆ ಬಗ್ಗೆ ಮಾತಾಡ್ತಿದ್ವಿ ಓಕೆನಾ ಪೂಜೆ ಮನೇನ ನೋಡಿ ಇವತ್ತು ನಾವು ಎರಡು ದಿನ ವಿಡಿಯೋ ನೋಡ್ಸಿ ನೋಡಿದವರು ಕಮೆಂಟು ಹಾಕ್ಬಿಟ್ಟವ್ರೆ ಆಲ್ರೆಡಿ ಗುರುಜಿ ಅವರು ಪೂಜೆದು ಮನೆ ಮಾಡಿದಾರಲ್ಲ ಅದು ಮರದಲ್ಲಿ ಮಾಡ್ದಂಗೆ ಇದೆ ಸ್ವಲ್ಪ ನೋಡಿ ನೋಡಿ ಇದು ಅಂತ ಹೌದು ನಾವು ಮರದಲ್ಲಿ ಪಾರ್ಟಿಷನ್ ಥರ ಮಾಡಿರೋ ಪೂಜೆ ರೂಮ್ನೇ ನಿಮಗೆ ತೋರಿಸಿದ್ದು ಅದು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇವಾಗ ವಿಡಿಯೋ ತೋರಿಸ್ತಾರೆ ನೋಡಿ ಇದು ಎರಡು ಕಡೆಗೂ ಸ್ಟೇರ್ ಕೇಸ್ ಪಕ್ಕ ಇದೆ ಸ್ಟೇರ್ ಕೇಸ್ ಪಕ್ಕ ಇದ್ದರೆ ಏನು ಮಾಡಿದ್ದಾರೆ ಒಂದೇ ಒಂದು ವಾಲ್ ಹಿಂದಿನ ವಾಲ್ ಮಾತ್ರ ಕರೆಕ್ಟು ಈ ವಾಲ್ ಎರಡು ಇದೆಯಲ್ಲ ಇದೆಲ್ಲ ಕೂಡ ಕಬೋರ್ಡಲ್ಲಿ ಮಾಡಿಸಿದ್ದಾರೆ ಆ್ಯಕ್ಚುಲಿ ಈ ಬಾಡಿಗೆ ಮನೆ ಆ ಥರದ್ದೆಲ್ಲ ನಾವು ಇದೀವಿ ಒಂದು ಸ್ವಲ್ಪ ಎರಡು ಕಡೆನೂ ಕಬೋರ್ಡ್ ಥರ ಮಾಡಿ ಇಟ್ಕೊಳ್ತೀವಿ ಅಂದರೆ ಪರವಾಗಿಲ್ಲ ಏನಂದ್ರೆ ಒಂದು ಪ್ರೈವಸಿ ಬೇಕಲ್ಲ ಪೂಜಾ ರೂಮ್ಗೆ ಅಂತ ಸ್ವಂತವಾಗಿ ಮನೆ ಕಟ್ಟೋರು ಏನು ಮಾಡ್ತಾರೆ ಅಂದ್ರೆ ಒಂಥರ ಇಂಟೀರಿಯರ್ಸ್ ಚೆನ್ನಾಗಿ ಲುಕ್ಕಾಗಿ ಬರಲಿ ಅಂತ ಒಂದು ಗೋಡೆ ಮಾತ್ರ ತಗೊಳ್ತಾರೆ ಒಂದು ಗೋಡೆ ಈ ಈ ಅಪಾರ್ಟ್ಮೆಂಟ್ ತರ ಇರ್ತಕ್ಕಂಥವ್ರು ಕೂಡ ತಗೋಬಹುದು ಅಪಾರ್ಟ್ಮೆಂಟ್ ತರ ಇದೆಯಲ್ಲ ಅಪಾರ್ಟ್ಮೆಂಟ್ ತರ ಇರ್ತಕ್ಕಂಥವ್ರು ಪಾಪ ಒಂದು ಗೋಡೆ ಬಳ ಬಳಸ್ಕೊಂಡು ಅವ್ರು ಬೇಕಾದ್ರೆ ಮಾಡ್ಕೋಬೋದು ತಪ್ಪಿಲ್ಲ ಅದ ಬೇರೆ ದಾರಿ ಇಲ್ವಲ್ಲ ಅಪಾರ್ಟ್ಮೆಂಟ್ ಅದಕ್ಕೋಸ್ಕರ ಹೇಳ್ತೀನಿ ಬಟ್ ಸ್ವಂತ ಚೆನ್ನಾಗಿ ಮನೆ ಕಟ್ಕೊಂಡ್ರವರು ನೂರಕ್ಕೆ ನೂರು ಇಲ್ಲ ನಲ್ವತ್ತಕ್ಕೆ ನಲ್ವತ್ತ ಮೂವತ್ತಕ್ಕೆ ನಲ್ವತ್ತು ಕಟ್ಟಿರೋರು ಎಲ್ಲ ಗೋಡೆಗಳು ನಿಮಗೆ ಮಣ್ಣಿನ ಗೋಡೆನೇ ಇರಬೇಕು ಅದು ಬಿಟ್ಬಿಟ್ಟು ಈ ಎರಡು ಪ್ಲಾಸ್ಟಿಕ್ ಇಲ್ಲಿ ಎರಡು ಹಿಂಗೆ ಉಡ್ಡ್ದಲ್ಲಿ ಸೇರಿಸ್ಬಿಟ್ಟು ಒಂದು ಬಾಕ್ಸ್ ಟೈಪಲ್ಲಿ ಮಾಡ್ಕೊಳ್ತೀವಿ ಅದೆಲ್ಲ ಪರಿಸ್ಥಿತಿಯೇ ಇಲ್ಲ ಅಂತ ಹೇಳ್ತಕ್ಕಂಥ ಮನೆಗಳಿಗೆ ಅರ್ಥ ಆಯ್ತು ಫಸ್ಟ್ ಫಸ್ಟು ಪ್ರಿಯಾರಿಟಿ ಗೋಡೆಗಳಲ್ಲೇ ಆಗಬೇಕು ಗೋಡೆಗಳಲ್ಲೇ ಆಗಬೇಕು ಅದು ನೀವು ನಾಲ್ಕಕ್ಕೆ ನಾಲ್ಕು ಐದಕ್ಕೆ ಐದು ಪೂಜಾ ರೂಮ್ ಕಟ್ಕೊಂಡ್ರು ಸರಿ ಐದಕ್ಕೆ ಐದು ಸ ಐದಕ್ಕೆ ಐದು ಇಲ್ಲ ಹತ್ತು ಹತ್ತಕ್ಕೆ ಹತ್ತು ಕಟ್ತಾರೆ ಅದೆಲ್ಲ ಚೆನ್ನಾಗಿರೋರು ಓಕೆ ಅದರಿಂದ ಅದೊಂದೊಂದು ಸ್ವಲ್ಪ ನೋಡ್ಕೋಬೇಕು ಅದು ಬಿಟ್ಬಿಟ್ಟು ಆ ಥರ ಮನೆಗಳಲ್ಲೂ ನಾನು ಆ ಥರ ಕಟ್ಟಿಬಿಟ್ಟು ಮುಂದೆ ಈ ಥರ ಎಕ್ಸ್ಟೆನ್ಷನ್ ಬರೋ ಥರ ಮಾಡ್ತೀನಿ ಅದೆಲ್ಲ ಕೂಡ ಪೂಜೆ ರೂಮ್ಗೆ ಪೂಜೆ ಮನೆಗೆ ದೇವ್ರ ಮನೆಗೆ ತೊಂದರೆ ಕೊಡುತ್ತೆ ಆಮೇಲೆ ಪೂಜೆ ರೂಮ್ ಯಾವ ಥರ ಇರಬೇಕು ಅಂದರೆ ಗೋಡೆಯ ಒಳಗಡೆ ಇರೋ ಥರ ಇರಬೇಕು ಗೋಡೆಯಿಂದ ಪ್ರೊಜೆಕ್ಟಾಗಿ ಈಚೆ ಕಡೆ ಬಂದಿರುತ್ತೆ ನೋಡಿ ಈ ಥರ ಪೂಜೆ ರೂಮ್ಗಳು ಈ ನಡುವೆ ಬಹಳ ಜನ ಎಷ್ಟೋ ಜನಕ್ಕೆ ನಾನು ಹೇಳಿದ್ದೀನಿ ಅಲ್ಲರಿ ಒಂದು ದೊಡ್ಡ ಹಾಲ್ ಲಿವಿಂಗ್ ರೂಮ್ ಆ ಲಿವಿಂಗ್ ರೂಮಲ್ಲಿ ಒಂದು ಗೋಡೆಯಿಂದ ಹಂಗೆ ಒಂದು ಸ್ವಲ್ಪ ಒಂದು ಯಾವುದಕ್ಕೂ ಲೆಕ್ಕ ಇಲ್ಲದೆ ಈಚೆ ಕಡೆ ಬಂದಂಗೆ ಒಂದು ಪ್ರಾಜೆಕ್ಟ್ ಆದಂಗೆ ಪೂಜೆ ರೂಮ್ನ ಇಟ್ಕೊಳ್ತಾರೆ ಪೂಜೆ ಇಟ್ಕೊಳ್ತಾರೆ ಅದು ತಪ್ಪು ಅದು ಪಶ್ಚಿಮಕ್ಕಿಟ್ಬಿಟ್ರೆ ತುಂಬ ದೊಡ್ಡ ತೊಂದರೆ ಆಗಿಬಿಡುತ್ತೆ ಅದು ಇಟ್ಟಾಗ ಮಾತ್ರ ಲಾಭ ಅಂದರೆ ಪಶ್ಚಿಮದ ಗೋಡೆ ಒಳಗಡೆ ಹೋಗ್ಬಿಡ್ಬೇಕು ಅದು ಪೂರ್ವಕ್ಕಿರಬೇಕು ಬಾಗಿಲು ಗೋಡೆಯಿಂದಾಗ ಒಂದು ಪ್ಲೇನ್ ಗೋಡೆ ತಾನೇ ಇರಬೇಕು ಗೋಡೆ ಸ್ಟ್ರೈಟಾಗಿರಬೇಕು ಅದು ಬಿಟ್ಟು ಪ್ರೊಜೆಕ್ಟಾಗಿ ಬರ್ತಕ್ಕಂಥ ಪೂಜೆ ರೂಮ್ಗಳು ಯಾರು ಲಿವಿಂಗ್ ರೂಮಲ್ಲಿ ಕಟ್ಟಿರ್ತಾರೋ ಅಲ್ಲಿ ದೈವದ ಸಾನ್ನಿಧ್ಯಕ್ಕೂ ತೊಂದರೆ ಅದು ವಾಸ್ತುಫಲಕ್ಕೂ ಆಗಬರಲ್ಲ ಧರ್ಮಶಾಸ್ತ್ರಕ್ಕೂ ಅದಾಗಲ್ಲ ಶಾಸ್ತ್ರ ಅಂತಲೇ ಇಟ್ಕೊಳ್ಳಿ ಧರ್ಮ ಏನಕ್ಕೆ ತರಬೇಕು ಶಾಸ್ತ್ರಕ್ಕಾಗ್ಬರಲ್ಲ ಸೊ ಮನೆಗೆ ಏಳಿಗೆಯೂ ಇಲ್ಲ ಆದ್ದರಿಂದ ಮೂರು ವಿಷಯ ತಿಳ್ಕೊಂಡು ಇವತ್ತು ಬುಧವಾರಕ್ಕೆ ಇನ್ನು ನಾಲ್ಕು ಗುರುವಾರ ನಾಳೆ ಶುಕ್ರವಾರ ಶನಿವಾರ ಇನ್ನೂ ಮೂರು ದಿನ ಇದೆ ಇನ್ನೂ ಮೂರು ದಿನದಲ್ಲಿ ಇನ್ನೂ ಏನೇನು ಪೂಜೆ ರೂಮ್ ಬಗ್ಗೆ ಒಳ್ಳೊಳ್ಳೆ ವಿಷಯಗಳಿದೆಯೋ ಅದನ್ನು ನೋಡೋಣ ಓಕೆನಾ ಬನ್ನಿ ನಮಸ್ಕಾರ ನಾನು ನಿಮ್ಮ ಜೈ ಶ್ರೀನಿವಾಸನ್ ಗುರುಜಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ